Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮಮ್ಮ ಪಿಕ್ನಿಕ್ ಹೋಗಕ್ಕೆ ಒಪ್ಕೊಂಡಿದ್ದಾರೆ, ಸ್ಕೂಲ್ಗೆ ಬಂದು ದುಡ್ಡು ಕೊಡ್ತಾರೆ. ಸೂಪರ್ ಅಲ್ವಾ? ನಿಮ್ಮನ್ನೆಲ್ಲ ಹೇಳ್ದ, ನಿನ್ಗೂ ಪರ್ಮಿಷನ್ ಸಿಗ್ತಾ? ಸಿಗುತ್ತೆ. ಓ, ನೀನ್ ಇನ್ನೂ ಹೇಳಿಲ್ವಾ? ಸೀತಮ್ಮ ಬಂದ್ಮೇಲೆ ತಾನೇ ಹೇಳಕ್ಕಾಗೋದು. ಹೌದಲ್ವಾ? ಪಿಕ್ನಿಕ್ ಸ್ಪೆಲ್ಲಿಂಗ್ ಗಳು PICKNICK. ನನ್ಗೊಂದು ವಾಟರ್ ಬಾಟಲ್ ಬೇಕು. ಬರಿ, ನಾನೊಂದು ಹೇರ್ ಬ್ಯಾಂಡ್ ತಗೊಂಡ್ತೇನೆ. ಪಿಕ್ನಿಕ್ ಹೋದಾಗ ಗಾಳಿಯಲ್ಲಿ ಕೂದಲು ಹೆಂಗೆಂಗೋ ಆಗೋಗುತ್ತೆ. ನನ್ಗೊಂದು ಇಯರ್ ಪ್ರೊಟೆಕ್ಷನ್ ಬೇಕು. ಹಂಗಂದ್ರೆ ಕಿಟಕಿ ಪಕ್ಕ ಕುತ್ಕೋತೀನಲ್ಲ, ಅವಾಗ ಗಾಳಿಯಲ್ಲಿ ನನ್ ಕಿವಿ ಎಲ್ಲ ನೋವುತ್ತೆ. ಓ, ಹಂಗಾದ್ರೆ ನನ್ಗೂ ಬೇಕು. ಸ್ನಾಕ್ಸ್? ಹೌದಲ್ವಾ, ಬರಿ ಬರಿ. ಇದಕ್ಕೆಲ್ಲ ಎಷ್ಟು ಕಾಸು ಬೇಕು? ಜಾಸ್ತಿನೇ ಬೇಕನ್ಸುತ್ತೆ ಕಣೆ. ಹೌದಾ? ಸೀತಮ್ಮನ ಹತ್ರ ಈಗ ಜಾಸ್ತಿ ಕಾಸೇ ಇಲ್ಲ. ಸೀತಮ್ಮ ದುಡ್ಡನ್ನ ಉಳಿಸ್ಕೊಳ್ತಾಳೆ, ನಾನು ಎಲ್ಲಾದ್ರೂ ಉಳಿಸ್ತೇನೆ. ಹಾಗಾದ್ರೆ ನನ್ ಸ್ನಾಕ್ಸ್ ಬೇಡ, ಮತ್ತೆ ಅದು ಕಿವಿದ್ದು ಬೇಡ. ತಾತಾ, ನಾವು ಬಜೆಟ್ ಹಾಕಿದೀವಿ. ಬಜೆಟ್? ಬಜ್ಜಿ ಮಾಡ್ತಾ ಇದ್ದೀನಿ, ಇರಿ, ಅವಸರ ಮಾಡಬೇಡಿ. ಇನ್ನು 5 ನಿಮಿಷ. ಅಜ್ಜಿ, ಬಜ್ಜಿ ಅಲ್ಲ ಬಜೆಟ್. ಪುಟಿ, ಬಜೆಟ್ ಹಾಕಕ್ಕೆ ನಿನ್ ಯಾರು ಹೇಳ್ಕೊಟ್ಟಿದ್ದು? ಯಮುನಾ ಆಂಟಿ ಮಾಡ್ತಾ ಇದ್ರು, ನಾವು ಮತ್ತೆ ಶ್ರೇಹಾಶು ಕಲ್ತ್ಕೊಂಡ್ವಿ. ಓ, ನೀನೇನ್ ಬಜೆಟ್ ಹಾಕಿದೀಯೇ? ನಾವು ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಲ್ವಾ, ಅದಕ್ಕೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಏನೇನ್ ಲಿಸ್ಟ್ ಹಾಕಿದ್ಯಾ? ಹೇರ್ ಬ್ಯಾಂಡ್, ಸ್ಮಾಲ್ ಹ್ಯಾಂಡ್ ಬ್ಯಾಗ್, ಹ್ಯಾಟ್, ಮತ್ತೆ ಸ್ನಾಕ್ಸ್, ಸ್ವಲ್ಪ ಸ್ನಾಕ್ಸ್. ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ಅವರು ತಂದಿರ್ತಾರೆ, ನಾವೆಲ್ಲರೂ ಸೇರ್ಕೊಂಡು ಶೇರ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ನಾಕ್ಸ್. ಮತ್ತೆ ಹೊಸ ಶೂಸ್. ಹೊಸದು? ಇದು ನಿನಗೆ? ಏನಿದು? ಹೇರ್ ಬ್ಯಾಂಡ್ ಅಂತ ಬರೀತಿದ್ಯಲ್ಲ, ಅದನ್ ಕೇಳಿ ನೆನ್ಪಾಯ್ತು, ನಿಂಗೋಸ್ಕರ ತಗೊಂಡಿದ್ದೆ. ತಗೋ. ಹುಟ್ಟಿ, ನಿನ್ ಲಿಸ್ಟ್ ಅಲ್ಲಿ ಇಲ್ದೆ ಇರೋದು ಒಂದಿದೆ, ತರ್ತೀನಿರು. ಏನ್ ತಾತ ಅದು? ತರ್ತೀನಿರು, ಅವಸರ ಪಡ್ಬೇಡ. ಏನ್ ಅಜ್ಜಿ ಅದು ಸರ್ಪ್ರೈಸ್? ನಂಗೂ ಗೊತ್ತಿಲ್ಲಮ್ಮ, ಸರ್ಪ್ರೈಸ್ ಕೊಡೋದ್ರಲ್ಲಿ ನಿಮ್ ತಾತ ನಿಸ್ಸೀಮ್ರು. ಏನ್ ತಾತ ಅದು? ನೋಡ್ತಾ ಇರು, ಇವಾಗ ನೀನು ಟ್ರಿಪ್ ಹೋಗ್ತೀಯ ಅಲ್ವಾ, ಅಲ್ಲಿ ನಿನಗೆ ಕೋಲ್ಡ್ ಆಗ್ಬಾರ್ದು ಅಂತ ಇದು ನಿನಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.